ಹಲೋ ವೆಲ್ಕಮ್ ಟು ಸಕತ್ ಮೂವೀಸ್ ಸಿನಿಮಾದ ಆರಂಭದಲ್ಲಿ ನಾವು ಫ್ರಾನ್ಸಿಸ್ಕಾ ಅನ್ನುವಂತಹ ಬ್ಯೂಟಿಫುಲ್ ಆದಂತಹ ಶ್ರೀಮಂತ ಹೆಂಗಸನ್ನು ನೋಡ್ತೇವೆ ಆಕೆಗೆ ಒಂದಿನ ರಾತ್ರಿ ತುಂಬಾ ನೋವನ್ನು ತರುವಂತಹ ಸುದ್ದಿಯೊಂದು ಬರುತ್ತೆ ಆಕೆಯ ಗಂಡ ಭೀಕರವಾದಂತಹ ರಸ್ತೆ ಅಪಘಾತದಲ್ಲಿ ದಾರುಣವಾಗಿ ಸತ್ತು ಹೋಗಿರ್ತಾನೆ ಆತನ ಡೆಡ್ ಬಾಡಿ ಹೈವೇಗೆ ಇರುವಂತಹ ಒಂದು ಆಸ್ಪಿಟಲ್ ನಲ್ಲಿ ಇರುತ್ತೆ ಫ್ರಾನ್ಸಿಸ್ಕಳನ್ನ ಡೆಡ್ ಬಾಡಿಯನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಕರೆಯಲಾಗುತ್ತೆ ಆಕೆ ತನ್ನ ಗಂಡನ ಸ್ನೇಹಿತರೊಂದಿಗೆ ಆಸ್ಪಿಟಲ್ನ ಕಡೆ ಹೊರಡ್ತಾಳೆ ದಾರಿಯಲ್ಲಿ ಆಕೆಗೆ ಕ್ರಾಶ್ ಆಗಿ ಹೋಗಿದ್ದಂತಹ ತನ್ನ ಗಂಡನ ಕಾರು ಕಾಣಿಸುತ್ತೆ ಅದೊಂದು ಭಯಾನಕವಾದ ಆಕ್ಸಿಡೆಂಟ್ ಆ ಕಾರ್ ನೋಡಿದ್ರೇನೆ ಗೊತ್ತಾಗುತ್ತೆ ಆಕೆಯ ಗಂಡನ ಸಾವು ಇಷ್ಟು ಭಯಾನಕವಾಗಿ ಎಂಡಾಯ್ತು ಅಂತ ಫ್ರಾನ್ಸಿಸ್ಕಾ ಹಾಸ್ಪಿಟಲ್ ನಲ್ಲಿ ತನ್ನ ಗಂಡನ ಶವವನ್ನು ನೋಡುತ್ತಲೇ ಆಕೆಗೆ ಅರ್ಥವಾಗುತ್ತೆ ಬಹುಶಃ ನನ್ನ ಬ್ಯೂಟಿಫುಲ್ ಲೈಫ್ ಇಲ್ಲಿಗೆ ಮುಗಿದೋಯ್ತು ಅಂತ ಈ ಆಕ್ಸಿಡೆಂಟ್ ನನ್ನ ಮಗಳ ಮನಸ್ಥಿತಿಯ ಮೇಲೂ ತುಂಬಾ ಪರಿಣಾಮವನ್ನು ಬೀರುತ್ತೆ ಅಂತ ಅವಳು ಅಂದ್ಕೊಂತಾಳೆ ಆದರೂ ಆಕೆಗೆ ಇನ್ನೂ ಕೂಡ ಗೊತ್ತಿರೋದಿಲ್ಲ ಆಕೆಯ ಲೈಫಲ್ಲಿ ಇನ್ನೂ ಏನೇನು ಆಪತ್ತುಗಳು ಬಂದು ಒದಗ್ತಾವೋ ಅನ್ನೋದು ಆಕೆಯ ಗಂಡ ಸತ್ತು ಹೋಗಿದ್ದರಿಂದ ಆಕೆಯ ಸೌಂದರ್ಯವೇ ಅವಳಿಗೆ ಶಾಪವಾಗಿ ಪರಿಣಮಿಸುತ್ತೆ ಸುತ್ತಮುತ್ತಲೂ ಸುತ್ತಿಕೊಂಡಿರುವಂತಹ ಕೆಟ್ಟು ಕಣ್ಣುಗಳು ಅವಳನ್ನೇ ಟಾರ್ಗೆಟ್ ಮಾಡಿರ್ತವೆ ಇದರಿಂದಾಗಿ ಆಕೆ ತುಂಬಾ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತೆ ಆಕೆಯ ಗಂಡ ಮೌರಿಲಿಯೋ ಹೋದ ಕೆಲವು ದಿನಗಳ ನಂತರ ಆಕೆಯನ್ನು ಮೀಟ್ ಮಾಡೋದಕ್ಕೋಸ್ಕರ ಸಸೇರ ಅನ್ನೋ ವ್ಯಕ್ತಿಯೊಬ್ಬ ಬರ್ತಾನೆ ಆತ ಫ್ರಾನ್ಸಿಸ್ಕಾಳ ಗಂಡನ ಸ್ನೇಹಿತ ಮತ್ತು ಅವನ ಕಂಪನಿಯ ಲೀಗಲ್ ಅಡ್ವೈಸರ್ ಕೂಡ ಫ್ರಾನ್ಸಿಸ್ಕಾಗೆ ಒಂದು ಕೆಟ್ಟ ಸುದ್ದಿಯೊಂದನ್ನು ಹೇಳ್ತಾನೆ ಅದೇನು ಅಂದ್ರೆ ನಿಮ್ಮ ಹಸ್ಬೆಂಡ್ ನ ಕಂಪನಿ ತುಂಬಾ ಸಾಲದಲ್ಲಿ ಇರೋದ್ರಿಂದ ಇನ್ಶೂರೆನ್ಸ್ ದುಡ್ಡು ಕೂಡ ನಿಮ್ಮ ಕೈಗೆ ಬರೋದಿಲ್ಲ ಯಾಕಂದ್ರೆ ತುಂಬಾ ತಿಂಗಳುಗಳಿಂದಲೂ ಕೂಡ ಆತ ಇನ್ಶೂರೆನ್ಸ್ ಅನ್ನೇ ಪೇ ಮಾಡಿಲ್ಲ ಅಂತ ಹೇಳ್ತಾನೆ ಮೌರಿಲಿಯು ಆಕೆಗೆ ಕೇವಲ ಸಾಲಗಳನ್ನೇ ಉಳಿಸಿ ಹೊರಟು ಹೋಗಿರ್ತಾನೆ ಇನ್ನು ಆಕೆಯ ಫಾದರ್ ಕೂಡ ಆಕೆಗೆ ಯಾವುದೇ ಎಲ್ಫನ್ನು ಮಾಡುವಂತಹ ಸ್ಥಿತಿಯಲ್ಲಿರೋದಿಲ್ಲ ಫ್ರಾನ್ಸಿಸ್ಗಳ ತಂದೆ ತುಂಬಾ ಒಳ್ಳೆಯವರು ಆದರೆ ಆತನ ಹತ್ರ ಮಗಳಿಗಾಗಿ ಕೊಡೋದಕ್ಕೆ ಒಂದು ರೂಪಾಯಿ ಕೂಡ ಇರೋದಿಲ್ಲ ಮಗಳನ್ನ ನೋಡೋದಕ್ಕೆ ಬಂದ ಆತ ಊರಿಗೆ ಹೋಗೋದಕ್ಕೋಸ್ಕರ ಆಗುವ ಖರ್ಚನ್ನು ಕೂಡ ಆತ ತನ್ನ ಮಗಳಿಂದಲೇ ಪಡೆದುಕೊಂಡು ಹೊರಡ್ತಾನೆ ಹಾಗಾಗಿ ಈಕೆಯು ಕೂಡ ತನ್ನ ತಂದೆಯಿಂದ ಆಶೀರ್ವಾದವೊಂದನ್ನು ಬಿಟ್ಟರೆ ಬೇರೇನನ್ನು ಕೂಡ ಅಪೇಕ್ಷೆ ಇನ್ನು ತನ್ನ ಅತ್ತೆ ಕೂಡ ಮೌರ್ಯಜಿಯು ಸತ್ತು ಹೋದ ನಂತರ ಸೊಸೆಯ ಕಡೆ ಕಣ್ಣಿತ್ತು ಕೂಡ ನೋಡೋದಿಲ್ಲ ಅವಳು ಮತ್ತೆ ತನಗಿಲ್ಲಿ ಭಾರಾಗ್ತಾಳೋ ಅಂತ ಅಂದ್ಕೊಂಡು ಆಕೆ ಇವಳನ್ನು ತನ್ನ ಮನೆಗೂ ಕೂಡ ಇನ್ವೈಟ್ ಮಾಡಲ್ಲ ಇನ್ನು ಫ್ರಾನ್ಸಿಸ್ಕಾಳ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಒಬ್ಬ ಮಹಿಳೆ ಕೆಲಸ ಮಾಡ್ತಾ ಇರ್ತಾಳೆ ಆಕೆಯ ಹೆಸರು ರೋಜಾರಿಯಾ ಆಕೆಗೆ ಸಂಬಳ ಕೊಡೋದಕ್ಕೂ ಕೂಡ ಫ್ರಾನ್ಸಿಸ್ಗ ಹತ್ರ ದುಡ್ಡಿರೋದಿಲ್ಲ ಹಾಗಾಗಿ ಅವಳು ರೋಜಾರಿಯೋಗೆ ಬೇರೆ ಎಲ್ಲಾದರೂ ಕೆಲಸ ಹುಡುಕು ಅಂತ ಹೇಳ್ತಾಳೆ ಅದಕ್ಕೆ ರೋಜಾರಿಯೋ ಹೇಳ್ತಾಳೆ ನಾನು ಮನೆಯಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ನೀವು ದುಡ್ಡು ಕೊಡದೇ ಇದ್ರೂ ಪರವಾಗಿಲ್ಲ ಇಂಥ ಟೈಮಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾಳೆ ಕೇವಲ ರೋಜಾರಿಯೋ ಮಾತ್ರ ಫ್ರಾನ್ಸಿಸ್ಗಾಗಿ ಜೊತೆಯಾಗಿ ನಿಲ್ತಾಳೆ ಆನಂತರ ಫ್ರಾನ್ಸಿಸ್ಕಾ ತನ್ನ ಮಗಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸೋದಕ್ಕೋಸ್ಕರ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲೇಬೇಕಾಗುತ್ತೆ ಹಾಗಾಗಿ ಅವಳು ತನ್ನ ಫ್ರೆಂಡ್ ಆದಂತಹ ಕ್ರಿಶ್ಚಿನಾ ಟೆಕ್ಸ್ಟೈಲ್ ಶಾಪ್ನಲ್ಲಿ ಸೇಲ್ಸ್ ವುಮನ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾಳೆ ಆದರೆ ಇದು ಕ್ರಿಶ್ಚೀನಾಗೆ ತುಂಬಾ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಯಾಕಂದ್ರೆ ಈ ಮೊದಲು ಫ್ರಾನ್ಸಿಸ್ಕಾ ಅವಳ ಶಾಪ್ನ ವಿ ಐಪಿ ಕಸ್ಟಮರ್ ಆಗಿ ಬಂದು ಶಾಪಿಂಗ್ ಅನ್ನು ಮಾಡ್ತಾ ಇರ್ತಾಳೆ ಆದ್ರೆ ಈಗ ಆಕೆ ತಿಂಗಳ ಸಂಬಳಕ್ಕಾಗಿ ಕೆಲಸ ಮಾಡಬೇಕಾಗಿರುತ್ತೆ ಆದ್ರೆ ಫ್ರಾನ್ಸಿಸ್ಕಾಗೆ ಈ ಕೆಲಸ ಮಾಡೋದ್ರಲ್ಲಿ ಯಾವ ಹಮ್ಮು ಪ್ರೆಸ್ಟೀಜು ಅಡ್ಡ ಬರೋದಿಲ್ಲ ಆಕೆಗೆ ದುಡ್ಡಿನ ಅವಶ್ಯಕತೆ ಇದೆ ಆ ಅವಶ್ಯಕತೆ ಮನುಷ್ಯನಿಂದ ಎಂಥ ಕೆಲಸವನ್ನಾದ್ರೂ ಮಾಡಿಸುತ್ತೆ ಆದ್ರೂ ಈ ಕೆಲಸ ಅವಳ ಗೌರವಕ್ಕೆ ಸಂಬಂಧಿಸಿದ ವಿಚಾರವಾಗಿರುತ್ತೆ ಒಂದಿನ ಅವಳು ಕೆಲಸ ಮಾಡ್ತಾ ಇದ್ದಂತ ಶಾಪ್ಗೆ ಅವಳ ಫ್ರೆಂಡ್ಸ್ ಬರ್ತಾರೆ ಫ್ರಾನ್ಸಿಸ್ಕಾ ಅಲ್ಲಿ ಸೇಲ್ಸ್ ವುಮನ್ ಆಗಿ ಕೆಲಸ ಮಾಡೋದನ್ನ ನೋಡಿ ತುಂಬಾ ಬೇಜಾರಾಗ್ತಾರೆ ಅವರು ಕೂಡ ಕೇವಲ ಸಿಂಪತಿಯನ್ನ ತೋರಿಸೋದ್ ಬಿಟ್ರೆ ಬೇರೇನು ಕೂಡ ಮಾಡಲ್ಲ ಆನಂತರ ಒಂದಿನ ಆ ಶಾಪ್ಗೆ ಒಬ್ಬ ರಿಚ್ ಕಸ್ಟಮರ್ ಬರ್ತಾನೆ ಆತನ ಹೆಸರು ವಿಡೋ ಫ್ರಾನ್ಸಿಸ್ಕಾ ಆತನನ್ನ ಗುರುತಿಡಿತಾಳೆ ಆತ ಆಕೆಯ ಗಂಡನ ಸ್ನೇಹಿತ ಆತ ಫ್ರಾನ್ಸಿಸ್ಕಳನ್ನು ನೋಡಿ ಈಕೆ ಈ ತರದ ಸೇಲ್ಸ್ ವುಮನ್ ಕೆಲಸ ಮಾಡ್ಬೇಕಾಗಿರ್ಲಿಲ್ಲ ಅಂತ ಅಂದ್ಕೊಳ್ತಾನೆ ಯಾಕಂದ್ರೆ ಅವಳ ಸೌಂದರ್ಯದ ಮುಂದೆ ದೊಡ್ಡ ದೊಡ್ಡ ಮಾಡೆಲ್ಗಳು ಕೂಡ ಆವರೇಜ್ ಬ್ಯೂಟಿಗಳಾಗಿ ಕಾಣಿಸ್ತಾರೆ ಫ್ರಾನ್ಸಿಸ್ಕ ಕೂಡ ಇದಕ್ಕೂ ಮುಂಚೆ ತುಂಬಾ ರಿಚ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ಲು ಇದೆಲ್ಲವನ್ನೂ ನೋಡಿದಂತಹ ಆತ ಏನಾದ್ರೂ ಮಾಡಿ ಅವಳನ್ನ ಕ್ಯಾಚ್ ಹಾಕೋಬೇಕು ಅಂದ್ಕೊಳ್ತಾನೆ ಆನಂತರ ಫ್ರಾನ್ಸಿಸ್ಕ ಆ ಕೆಲಸವನ್ನ ಬಿಡಬೇಕಾಗಿ ಬರುತ್ತೆ ತನ್ನ ಗಂಡನ ಸಾಲಗಳನ್ನ ತೀರಿಸೋದಿಕ್ಕೆ ಈಗ ಇರುವಂತಹ ಕೆಲಸ ಏನೇನು ಸಾಕಾಗಲ್ಲ ಹಾಗೇನೆ ಅಲ್ಲಿ ಕೆಲಸ ಮಾಡ್ತಾ ಅವಳಿಗೆ ಇನ್ನೊಂದು ವಿಷಯ ಕೂಡ ಅರ್ಥವಾಗಿರುತ್ತೆ ತುಂಬಾ ಜನರ ಕಣ್ಣುಗಳು ನನ್ನ ಮೇಲೇನೆ ಬಿದ್ದಿವೆ ಅಂತ ಇದರಿಂದ ಆಕೆ ತನ್ನನ್ನ ಮತ್ತು ತನ್ನ ಮಗುವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಒಬ್ಬ ವ್ಯಕ್ತಿ ಬೇಕು ಹಾಗಾಗಿ ಯಾವುದಾದ್ರೂ ಒಬ್ಬ ಯೋಗ್ಯ ವ್ಯಕ್ತಿಯನ್ನ ಹುಡುಕಿ ಮದುವೆ ಆಗಬೇಕು ಅಂತಕೊಳ್ತಾಳೆ ಗಂಡ ಮಾಡಿದ್ದಂತಹ ಸಾಲಗಳನ್ನ ತೀರಿಸೋದಕ್ಕೋಸ್ಕರ ತನ್ನ ಗಂಡನ ಸ್ನೇಹಿತನಿಗೆ ಬೋಟನ್ನು ಮಾರಿಬಿಡ್ತಾಳೆ ಇದರಿಂದಾಗಿ ಅವಳಿಗೆ ಒಂದಷ್ಟು ದುಡ್ಡು ಬರುತ್ತೆ ಆಮೇಲೆ ಅವಳು ಮನೆಯಲ್ಲಿದ್ದಂತಹ ಬಾಳುವ ವಸ್ತುಗಳು ಫರ್ನಿಚರ್ಸ್ ಪೇಂಟಿಂಗ್ಸ್ ಎಲ್ಲವನ್ನೂ ಕೂಡ ಸೇಲ್ ಮಾಡಿ ತನ್ನ ಗಂಡ ಮಾಡಿದ್ದಂತಹ ಸಾಲಗಳೆಲ್ಲವನ್ನೂ ಕೂಡ ತೀರಿಸ್ತಾಳೆ ಈಗ ಅವಳಿಗೆ ಮತ್ತು ಅವಳ ಮಗಳ ಭವಿಷ್ಯಕ್ಕೋಸ್ಕರ ಏನಾದರೂ ಮಾಡಲೇಬೇಕಾಗಿರುತ್ತೆ ಅಂಡ್ ಈಗ ಅವಳ ಮಾರಾಟ ಮಾಡೋದಕ್ಕೆ ಏನೂ ಕೂಡ ಉಳಿದಿರೋದಿಲ್ಲ ಒಂದಿನ ಆಕೆಯ ಮನೆಯಲ್ಲಿ ಕೆಲಸ ಮಾಡುವಂತಹ ರೋಜಾರಿಯೋ ಈ ಒಂಟಿತನವನ್ನ ಈ ಕಷ್ಟಗಳನ್ನ ಎಷ್ಟು ದಿನ ಅಂತ ಸಹಿಸಿಕೊಳ್ತೀಯಾ ನಿನ್ಗೋಸ್ಕರ ನಿನ್ನ ಮಗಳಿಗೋಸ್ಕರ ಒಂದು ಮ್ಯಾರೇಜ್ ಏನಾದರೂ ಆಗು ಅಂತ ಹೇಳ್ತಾಳೆ ಹತ್ತಿರದಲ್ಲಿ ಯಾರಾದ್ರೂ ಒಬ್ಬ ಶ್ರೀಮಂತ ವ್ಯಕ್ತಿ ತುಂಬಾ ಬೇಗ ನಿನ್ನ ಮದುವೆ ಆಗ್ತಾನೆ ಅಂತ ಹೇಳ್ತಾಳೆ ಆಕೆಯ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತಹ ತುಂಬಾ ದುಡ್ಡಿದ್ದಂತಹ ವ್ಯಕ್ತಿಯೊಬ್ಬ ಫ್ರಾನ್ಸಿಸ್ಕಾಳನ್ನ ಮೀಟ್ ಮಾಡೋದಕ್ಕೆ ಬರ್ತಾನೆ ಆತನ ಹೆಸರು ಹೆನ್ರಿಕೋ ಆತ ಫ್ರಾನ್ಸಿಸ್ಕಾಳ ಗಂಡನ ಸ್ನೇಹಿತ ಅಸಲಿಗೆ ಫ್ರಾನ್ಸಿಸ್ಕಾ ತನ್ನ ಮದುವೆಯಾಗುವುದರ ಬಗ್ಗೆ ಹೆನ್ರಿಕೋ ಮಾತಾಡ್ತಾನೆ ಅಂತ ಭಾವಿಸಿರ್ತಾಳೆ ಒಂದು ವೇಳೆ ಆ ಏನಾದರೂ ಆದರೆ ನನಗೂ ಮತ್ತು ನನ್ನ ಮಗುಗೆ ಒಂದಷ್ಟು ರಕ್ಷಣೆ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾಳೆ ಆದರೆ ಹೆನ್ರಿಕೋಗೆ ಈ ಮೊದಲೇ ಮದುವೆಯಾಗಿರುತ್ತೆ ಮಕ್ಕಳು ಇರ್ತಾರೆ ಆತ ಫ್ರಾನ್ಸಿಸ್ಕಾಳನ್ನ ಡೇಟ್ಗೋಸ್ಕರ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ ಮತ್ತು ಆಕೆಯ ಮುಂದೆ ಒಂದು ಪ್ರಸ್ತಾವನೆಯನ್ನು ನೀಡ್ತಾನೆ ಅದೇನಂದ್ರೆ ನೀನು ಈ ಊರಿಗೆ ಬಂದಾಗಲೆಲ್ಲ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು ರಾತ್ರಿಗಳನ್ನ ಶೇರ್ ಮಾಡ್ಕೋ ನಾನು ಅದಕ್ಕಾಗೋ ಖರ್ಚೆಲ್ಲವನ್ನೂ ಕೂಡ ಪೇ ಮಾಡ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಆತ ಇಂಡೈರೆಕ್ಟ್ ಆಗಿ ಅವಳನ್ನ ಇಟ್ಕೊಳ್ತೀನಿ ಅಂತ ಇದ್ದಾನೆ ಆತ ತನ್ನ ಹೆಂಡತಿಯನ್ನು ಬಿಟ್ಟು ಈಕೆಯನ್ನು ಮದುವೆಯಾಗುವಂತಹ ಯಾವುದೇ ಪಾಯಿಂಟ್ ಕೂಡ ಅವನ ಮಾತುಗಳಲ್ಲಿ ಇರೋದಿಲ್ಲ ಹೀಗಾಗಿ ಅವಳು ಅವನಿಗೆ ಏನು ಕೂಡ ಉತ್ತರವನ್ನ ಹೇಳದೆ ಅಲ್ಲಿಂದ ಹೊರಟು ಬಿಡ್ತಾಳೆ ನಂತರ ಅವಳಿಗೆ ಒಂದು ವಿಷಯ ಅರ್ಥವಾಗಿರುತ್ತೆ ಈ ಪ್ರಪಂಚದಲ್ಲಿ ಬದುಕಬೇಕಂದ್ರೆ ಏನಾದರೂ ಒಂದನ್ನ ಮಾಡಲೇಬೇಕು ಅಂತ ಆ ನಂತರದ ಒಂದು ದಿನ ಅವಳ ಲಾಯರ್ ಒಬ್ಬ ಬಿಸಿನೆಸ್ ಮನ್ನ ಜೊತೆ ಫ್ರಾನ್ಸಿಸ್ ಕಳ ಮೀಟಿಂಗ್ ಅನ್ನ ಅರೇಂಜ್ ಮಾಡಿರ್ತಾನೆ ಆ ಶ್ರೀಮಂತ ತುಂಬಾ ಇಂಟೆಲಿಜೆಂಟ್ ಆತ ಅವಳಿಗೆ ನಕಲಿ ನೆಕ್ಲೆಸ್ ಅನ್ನ ಕೊಡ್ತಾನೆ ನೆಕ್ಸ್ಟ್ ನಾನು ನಿನಗೆ ಒರಿಜಿನಲ್ ನೆಕ್ಲೆಸ್ ಅನ್ನ ಕೊಡ್ತೀನಿ ಅಂತ ಹೇಳಿ ಆತ ಅವಳಿಗಾಗಿ ಏನನ್ನೂ ಖರ್ಚು ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇರೋದಿಲ್ಲ ಕೊಡೋದೆಲ್ಲವನ್ನು ಕೂಡ ನಾಲೆಗಳಿಗೆ ಪೋಸ್ಟ್ಪೋನ್ ಮಾಡ್ತಾ ಇರ್ತಾನೆ ಹೀಗಾಗಿ ಅವಳು ಆ ನಕಲಿ ನೆಕ್ಲೆಸ್ ಅನ್ನ ಅವನ ನಕಲಿ ಅಲ್ಲಿನ ಸಿಟ್ ನ ಬಾಕ್ಸ್ ಗೆ ಹಾಕಿ ಅಲ್ಲಿಂದ ಹೊರಟು ಹೋಗ್ತಾಳೆ ಮುಂದಿನ ಫ್ರಾನ್ಸಿಸ್ಕಾ ತನ್ನ ಫ್ರೆಂಡ್ ಕಾರ್ಲಾಳ ಮನೆಗೆ ಹೋಗ್ತಾಳೆ ಎಲ್ಲರೂ ಹಲವಾರು ವಿಷಯಗಳ ಕುರಿತು ಮಾತಾಡ್ತಾ ನಗಾಡ್ತಾ ಇರ್ತಾರೆ ಅಲ್ಲಿ ಫ್ರಾನ್ಸಿಸ್ಕಾ ಒಂದು ಕೋಟ್ ಅನ್ನ ನೋಡ್ತಾಳೆ ಆ ತರಹದ ಕೋಟ್ ಈ ಮುಂಚೆ ಇವಳ ಹತ್ರನೇ ಇರುತ್ತೆ ಅಸಲಿಗೆ ಆ ಕೋಟ್ ಫ್ರಾನ್ಸಿಸ್ಕಾದೆ ಆದ್ರೆ ಗೆಳತಿಯೇ ಇವಳ ಬಳಿಗೆ ಬೇರೊಬ್ಬ ಹೆಂಗಸನ್ನ ಕಳಿಸಿ ಚೀಪ್ ರೇಟ್ ಅಲ್ಲಿ ಆ ಕೋಟ್ ಅನ್ನ ಎಗರಿಸಿರ್ತಾಳೆ ಆಗ ಫ್ರಾನ್ಸಿಸ್ಕಾಗೆ ಅರ್ಥವಾಗುತ್ತೆ ತನ್ನ ಫ್ರೆಂಡ್ ಕೂಡ ಮೋಸ ಮಾಡಿದ್ದಾಳೆ ಅಂತ ಇಂಥ ಜನರ ಮಧ್ಯೆ ಬದುಕಬೇಕು ಅಂದ್ರೆ ನಾವು ಕೂಡ ಎಲ್ಲರ ಜೊತೆ ತುಂಬಾ ಇಂಟೆಲಿಜೆಂಟ್ ಆಗಿ ಬಿಹೇವ್ ಮಾಡಲೇಬೇಕು ಅಂತ ಅಂದ್ಕೊಳ್ತಾಳೆ ಒಂದಿನ ಕಾರ್ಲ ಹಸ್ಬೆಂಡ್ ಫ್ರಾನ್ಸಿಸ್ಕಾಳ ಮನೆಗೆ ಬರ್ತಾನೆ ನನಗೆ ನೀನೆಂದ್ರೆ ಮೊದಲಿನಿಂದಲೂ ಕೂಡ ಇಷ್ಟ ಇದೆ ಅಂತ ಹೇಳ್ತಾನೆ ಆ ರಾತ್ರಿ ಇಬ್ಬರು ಟಪಾ ಟಪ್ ನಡೆಸ್ತಾರೆ ಅದೇ ಸಂದರ್ಭದಲ್ಲಿ ಫ್ರಾನ್ಸಿಸ್ಕಾ ನನ್ಗೊಂದು ಕೋಟ್ ಬೇಕು ಅಂತ ಕೇಳ್ತಾಳೆ ಒಂದ್ ವೇಳೆ ನೀನ್ ತಂದ್ಕೊಡ್ಲಿಲ್ಲ ಅಂದ್ರೆ ನಮ್ಮಿಬ್ಬರ ಮಧ್ಯೆ ನಡೆದಂತಹ ಈ ವಿಷಯವನ್ನ ನೀನ್ ಹೇಳ್ಬೇಕಾಗತ್ತೆ ಅಂತ ಹೇಳ್ತಾಳೆ ಈಗ ತುಂಬಾ ಇಂಟೆಲಿಜೆಂಟ್ ಆಗಿ ಬಿಹೇವ್ ಮಾಡತಾಡುತ್ತಾಳೆ ಜನರನ್ನ ಅವರವರ ದಾರಿಯಲ್ಲಿ ಟಾರ್ಗೆಟ್ ಮಾಡ್ಬೇಕು ಅನ್ಕೊಂತಾಳೆ ಯಾಕಂದ್ರೆ ಆಕೆ ಇನ್ನೀಗ ಯಾರು ಏನು ಕೂಡ ಮಾಡೋದಕ್ಕಾಗಲ್ಲ ಆನಂತರ ಫ್ರಾನ್ಸಿಸ್ಕಾಳ ಮನೆಗೆ ಅವಳು ಕೇಳಿದ್ದಂತಹ ಕೋರ್ಟ್ ಬರುತ್ತೆ ಫ್ರಾನ್ಸಿಸ್ಕಾ ಆ ಕೋರ್ಟ್ ಅನ್ನ ಮಾರಿ ಬಿಡ್ತಾಳೆ ಅದೇ ದುಡ್ಡಿನಿಂದ ತನ್ನ ಮಗಳ ಸ್ಕೂಲ್ ಫೀಸ್ ಅನ್ನ ಪೇ ಮಾಡ್ತಾಳೆ ಒಂದು ವರ್ಷಕ್ಕಾಗುವಷ್ಟು ತನ್ನ ಮನೆ ಬಾಡಿಗೆಯನ್ನ ಪೇ ಮಾಡ್ತಾಳೆ ಉಳಿದಂತಹ ದುಡ್ಡಿನಿಂದ ಒಂದು ಸೆಕೆಂಡ್ ಹ್ಯಾಂಡ್ ಕಾರನ್ನು ಕೂಡ ಪರ್ಚೇಸ್ ಮಾಡ್ತಾಳೆ ಫ್ರಾನ್ಸಿಸ್ಕಾ ಗೋಸ್ಕರ ತನ್ನ ಗಂಡ ಒಂದು ಕೋಟ್ ಅನ್ನು ಕೊಂಡಿದ್ದಾನೆ ಅಂತಲೂ ಈಗಲೂ ಕೂಡ ಅದರ ಇನ್ಸ್ಟಾಲ್ಮೆಂಟ್ ಅನ್ನು ಕಟ್ತಾ ಇದ್ದಾನೆ ಅಂತಲೂ ಫ್ರಾನ್ಸಿಸ್ಕಾಳ ಗೆಳತಿಗೆ ಗೊತ್ತಾಗುತ್ತೆ ಅನಂತರ ಅವಳು ಫ್ರಾನ್ಸಿಸ್ಕಾಳ ಮನೆಗೆ ಹೋಗಿ ಆ ಕೋಟ್ ಅನ್ನು ವಾಪಸ್ ಕೊಡುವಂತೆ ಕೇಳ್ತಾಳೆ ಆದ್ರೆ ಫ್ರಾನ್ಸಿಸ್ಕಾ ಆ ಕೋಟನ್ನ ಮಾರ್ಬಿಟ್ಟಿರ್ತಾಳೆ ಅದರಿಂದ ಬಂದಿರುವಂತಹ ದುಡ್ಡನ್ನು ಕೂಡ ಖಾಲಿ ಮಾಡಿರ್ತಾಳೆ ಇದೆಲ್ಲವನ್ನೂ ಕೇಳಿದಂತಹ ಫ್ರಾನ್ಸಿಸ್ಕಾಳ ಗೆಳತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಆಗ ಅವಳು ಫ್ರಾನ್ಸಿಸ್ಕಾಳ ಗಂಡನ ಸೀಕ್ರೆಟ್ ಒಂದನ್ನ ಹೇಳ್ತಾಳೆ ಅದೇನು ಅಂದ್ರೆ ನಿನ್ನ ಗಂಡ ನಿನ್ ಗೊತ್ತಾಗದಂತೆ ನಿನ್ನನ್ನು ಚೀಟ್ ಮಾಡ್ತಾ ಇದ್ದ ನಿನಗಿಂತಲೂ ಸುಂದರವಾದ ಹುಡುಗಿಯೊಬ್ಬಳನ್ನ ಆತ ಇಟ್ಕೊಂಡಿದ್ದ ಅಂತಾಳೆ ಆ ಹುಡುಗಿಯೊಂದಿಗಿನ ನಿನ್ನ ಗಂಡನ ಫೇರ್ ಬಗ್ಗೆ ಹೊರಗಿನ ಪ್ರಪಂಚದ ಎಲ್ಲರಿಗೂ ಗೊತ್ತು ನಿನ್ನೊಬ್ಬಳನ್ನ ಬಿಟ್ಟು ಅಂತ ವ್ಯಂಗ್ಯವಾಡ್ತಾಳೆ ಆನಂತರ ಫ್ರಾನ್ಸಿಸ್ಗಾಗಿ ಗೊತ್ತಾಗುತ್ತೆ ತನ್ನ ಗಂಡನಿಗೆ ಕಮಿಲಿ ಎನ್ನುವಂತಹ ಹುಡುಗಿಯೊಂದಿಗೆ ರಿಲೇಶನ್ಶಿಪ್ ಇತ್ತು ಅಂತ ಆಕೆ ಯಾರು ಅವಳು ಹೇಗಿರ್ತಾಳೆ ಅವಳಿಗೋಸ್ಕರ ನನ್ನ ಗಂಡ ನನ್ಗೆ ಯಾಕೆ ಮೋಸ ಮಾಡ್ದ ಅಂತ ತಿಳ್ಕೊಬೇಕು ಅಂದ್ಕೊಂತಾಳೆ ಮತ್ತು ಕಮಿಲಿಯನ್ನ ಮೀಟ್ ಮಾಡ್ತಾಳೆ ಅವಳನ್ನ ಮೀಟ್ ಮಾಡಿದ ನಂತರ ಫ್ರಾನ್ಸಿಸ್ಗಾಗಿ ಗೊತ್ತಾಗುತ್ತೆ ಆಕೆ ತುಂಬಾ ಒಳ್ಳೆಯ ಗುಣಗಳನ್ನು ಹೊಂದಿರುವಂತಹ ಲೇಡಿ ಅಂತ ಗೊತ್ತಾಗುತ್ತೆ ಮತ್ತು ಆಕೆ ಹೇಳ್ತಾಳೆ ಒಂದ್ಸಾರಿ ನಿನ್ನ ಗಂಡ ನನಗೋಸ್ಕರ ನಿನ್ನ ಮತ್ತು ನಿನ್ನ ಮಗಳನ್ನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದ ಆದ್ರೆ ನಾನೇ ಅದ್ಯಾವುದು ಬೇಡ ಅಂತ ಹೇಳಿದ್ದೆ ಅಂತ ಹೇಳ್ತಾಳೆ ಅಂಡ್ ನಿನ್ನ ಗಂಡ ನಾನು ನಿನಗಿಂತಲೂ ಸುಂದರವಾಗಿದ್ದೀನಿ ಅಂತ ಆಗಾಗ ಹೇಳ್ತಾ ಇದ್ದ ಅಂತ ಫ್ರಾನ್ಸಿಸ್ಕಾಗೆ ಹೇಳ್ತಾಳೆ ಇದರಿಂದ ಸಿಟ್ಟಾದಂತ ಫ್ರಾನ್ಸಿಸ್ಕಾ ಅಲ್ಲಿಂದ ಹೊರಟು ಬಿಡ್ತಾಳೆ ತೀರಾ ಅಪ್ಸೆಟ್ ಆಗಿ ತನ್ನ ಮ್ಯಾರೇಜ್ ರಿಂಗನ್ನು ಕಳಚಿ ಎಸೆದ್ ಬಿಡ್ತಾಳೆ ಈಗ ಅವಳ ಮೈಂಡ್ ಅಲ್ಲಿ ಒಂದು ಐಡಿಯಾ ಕ್ರಿಯೇಟ್ ಆಗತೊಡಗುತ್ತೆ ಫ್ರಾನ್ಸಿಸ್ಕಾ ಒಬ್ಬ ಐಸೋಸಿಯೇಟಿ ಲೇಡಿ ಆಕೆಯ ಹಸ್ಬೆಂಡ್ ಇರುವಷ್ಟು ಕಾಲವೂ ದೂರದಿಂದಲೇ ಆಕೆಯನ್ನು ಬಯಸ್ತಾ ಇದ್ದಂತಹ ತುಂಬಾ ಜನ ಶ್ರೀಮಂತರಿದ್ರು ಕಣ್ಣುಗಳಲ್ಲೇ ಕಾಮಿಸ್ತಾ ನೀನಂದ್ರೆ ಇಷ್ಟ ನಿನ್ ಕಳಿಬೇಕು ಅಂತ ಹೇಳಿಕೊಳ್ಳಲಾಗದಂತಹ ಅದರಲ್ಲೂ ತನ್ನ ಗಂಡನ ಫ್ರೆಂಡ್ ಗಳಾಗಿದ್ದಂತವರೇ ಶ್ರೀಮಂತರಿದ್ರು ಬಿಸಿನೆಸ್ ಮನ್ ಒಟ್ಟಾರೆ ಅವಳಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋಂತಹ ರಸಿಕರಿದ್ರು ಆದ್ರೆ ಈಗಲೂ ಕೂಡ ಆಕೆ ಇಷ್ಟಪಟ್ರೆ ಒಬ್ಬರ ಜೊತೆ ಮಾತ್ರ ಇರಬಹುದು ಆದ್ರೆ ಆಸೆಗಣ್ಣಿನ ಎಲ್ಲಾ ಶ್ರೀಮಂತರ ಹತ್ರ ಇರುವಂತಹ ದುಡ್ಡನ್ನ ಕ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಆಲೋಚಿಸ್ತಾಳೆ ಆಕೆ ಇಷ್ಟಪಡುವಂತಹ ಶ್ರೀಮಂತರೆಲ್ಲರಿಂದಲೂ ಕೂಡ ದುಡ್ಡನ್ನ ಕಿತ್ಕೊಳ್ಳೇಬೇಕು ಅಂತ ಆಕೆ ಒಂದು ಲಾಟರಿಯನ್ನ ಪ್ಲಾನ್ ಮಾಡ್ತಾಳೆ ಆ ಲಾಟರಿ ಕಾಂಟೆಸ್ಟ್ ಅಲ್ಲಿ ಫೈನಲ್ ರೌಂಡ್ ಗೆ ಸೆಲೆಕ್ಟ್ ಆಗಿರುವಂತಹ ಕೇವಲ ಇಪ್ಪತ್ತು ಮಂದಿ ಶ್ರೀಮಂತರು ಮಾತ್ರ ಇರ್ತಾರೆ ಆ ಲಾಟರಿ ಎಂಟ್ರಿ ಫೀಸ್ ಒನ್ ಮಿಲಿಯನ್ ಡಾಲರ್ಸ್ ಇರುತ್ತೆ ಅದೆಲ್ಲವನ್ನೂ ಕೂಡ ಆಕೆ ಲಾಯರ್ ಹತ್ರ ಹೇಳುತ್ತಾ ನಿಜವಾಗ್ಲೂ ನನ್ನನ್ನ ದಕ್ಸಿಸಿಕೊಳ್ಳೇಬೇಕು ಅನ್ಕೊಳ್ಳೋರು ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಮತ್ತು ನನಗೋಸ್ಕರ ಎಷ್ಟು ದುಡ್ಡಾದ್ರೂ ಖರ್ಚು ಮಾಡೋದಕ್ಕೆ ರೆಡಿ ಇರ್ತಾರೆ ಅಂತ ಹೇಳ್ತಾಳೆ ಈ ಲಾಟರಿಯಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಎಲ್ಲ ಶ್ರೀಮಂತರ ಹೆಸರುಗಳು ತುಂಬಾ ಸೀಕ್ರೆಟ್ ಆಗಿರ್ತವೆ ಯಾರು ಈ ಲಾಟರಿಯಲ್ಲಿ ವಿನ್ ಆಗ್ತಾರೋ ಅವ್ರ ಜೊತೆ ನಾನು ಅವರ ಪರ್ಸನಲ್ ಪ್ರಾಪರ್ಟಿ ಆಗಿ ನಾಲ್ಕು ವರ್ಷಗಳಷ್ಟು ಕಾಲ ಇರ್ತೀನಿ ಅಂತ ಹೇಳ್ತಾಳೆ ಅನಂತರ ಫ್ರಾನ್ಸಿಸ್ಕಾ ಲಾಯರ್ ಸಸೇರ ಜೊತೆ ಇದಕ್ಕಾಗಿ ನೀನು ಒಂದು ಪಕ್ಕ ಪ್ಲಾನ್ ಅನ್ನ ರೆಡಿ ಮಾಡು ಈ ಲಾಟ್ರಿನಲ್ಲಿ ಯಾರ್ಯಾರಿದ್ದಾರೆ ಏನೇನೆಲ್ಲ ಆಯ್ತು ಅನ್ನೋದು ಒಬ್ಬರಿಂದ ಇನ್ನೊಬ್ಬರಿಗೆ ಗೊತ್ತಾಗಲೇಬಾರದು ಆತರ ಸ್ಕಿಚ್ ಇರ್ಲಿ ಅಂತ ಹೇಳ್ತಾಳೆ ಸುಲಭವಾಗಿ ದುಡ್ಡನ್ನ ಸಂಪಾದಿಸೋದಕ್ಕೆ ಇದೊಂದು ಈಸಿಯಾದ ಮಾರ್ಗ ಅಂತ ಆಕೆ ಅಂದ್ಕೊಳ್ತಾಳೆ ಹಾಗಾಗಿ ಇವರು ಆ ಲಾಟರಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ ದೊಡ್ಡ ದೊಡ್ಡ ಶ್ರೀಮಂತರನ್ನ ಹುಡುಕಬೇಕಾಗುತ್ತೆ ಇದರ ಭಾಗವಾಗಿ ಲಾಯರ್ ಸಸೇರಾ ಮತ್ತು ಫ್ರಾನ್ಸಿಸ್ಕಾ ದೊಡ್ಡ ದೊಡ್ಡ ಶ್ರೀಮಂತರ ಪಾರ್ಟಿಗಳಲ್ಲಿ ಕಾಣಿಸಿಕೊಳ್ತಾರೆ ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ ಆಫರ್ ಅನ್ನ ಹೇಳ್ತಾರೆ ಫ್ರಾನ್ಸಿಸ್ ಕಾಳ ಬ್ಯೂಟಿಯನ್ನು ನೋಡಿದಂತಹ ಶ್ರೀಮಂತರು ಬೇಗ ಬೇಗ ತಮ್ಮ ಲಾಟರಿಯನ್ನ ಬುಕ್ ಮಾಡಿಕೊಳ್ತಾರೆ ಈ ಸೀಕ್ರೆಟ್ ಬಂಪರ್ ಲಾಟರಿ ವಿಷಯ ಒಳಗೊಳಗೆ ಎಲ್ರಿಗೂ ಕೂಡ ಗೊತ್ತಾಗಿ ಹೋಗುತ್ತೆ ಈ ಸಮಾಚಾರ ಫ್ರಾನ್ಸಿಸ್ ಕಾಳ ಅತ್ತೆಗೂ ಕೂಡ ಗೊತ್ತಾಗುತ್ತೆ ಸೊಸೆ ಮಾಡ್ತಾ ಇರುವಂತಹ ಈ ವಿಷಯವನ್ನ ಕೇಳಿ ನಮ್ಮ ವಂಶದ ಪ್ರತಿಷ್ಠೆ ಗೌರವ ಎಲ್ಲವನ್ನೂ ಕೂಡ ನೀನು ಮಣ್ಪಾಲು ಮಾಡ್ತಾ ಇದೆಯಾ ಅಂತ ಹೇಳ್ತಾಳೆ ಇದರಿಂದಾಗಿ ನಿನ್ನ ಮಗಳ ಮುಂದಿನ ಭವಿಷ್ಯವೂ ಕೂಡ ಹಾಳಾಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಫ್ರಾನ್ಸಿಸ್ಕಾ ನಿನ್ನ ವಂಶದ ಪ್ರತಿಷ್ಠೆ ಗೌರವ ಎಲ್ಲವನ್ನೂ ಕೂಡ ತಗೊಂಡೋಗಿ ಡಸ್ಟ್ಬಿನ್ನಲ್ಲಿ ಬಿಸಾಕು ನನ್ನ ಗಂಡ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದಾಗ ಏನಾಯ್ತು ಅಂತಲೂ ಕೇಳಿದೆ ಮುಂದೇನು ಮಾಡ್ತೀಯ ಅಂತಲೂ ಕೇಳಿದೆ ಮುಖ ತಿರುಗಿಸ್ಕೊಂಡು ಹೊರಟೋದ್ರಿ ಆ ಟೈಮಲ್ಲಿ ನಿಮಗೆ ನಿಮ್ಮ ವಂಶದ ಪ್ರತಿಷ್ಠೆ ಗೌರವ ನಿಮ್ಮ ಮೊಮ್ಮಗಳ ಫ್ಯೂಚರ್ ಬಗ್ಗೆ ಆಗೇನೂ ಕೂಡ ಜ್ಞಾಪಕಕ್ಕೆ ಬರಲಿಲ್ಲ ಆದರೆ ಈಗ ಮಾತ್ರ ನಿಮ್ಮ ವಂಶದ ಪ್ರತಿಷ್ಠೆ ಗೌರವ ಮಾನ ಮರ್ಯಾದೆ ಎಲ್ಲವೂ ಕೂಡ ಹಾಳಾಗ್ತಿದೆ ಅಲ್ವಾ ಅಂತ ಹೇಳಿ ಆಕೆಯ ಮೇಲೆ ರೇಗಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ ಫ್ರಾನ್ಸಿಸ್ಕಾ ಏನೇ ಆದರೂ ಕೂಡ ಈ ಪಂಪರ್ ಲಾಟರಿಯನ್ನ ಕಂಟಿನ್ಯೂ ಮಾಡಲೇಬೇಕು ಅಂತ ಅಂದ್ಕೊಂತಾಳೆ ಈ ಲಾಟರಿಯಲ್ಲಿ ರಿಜಿಸ್ಟರ್ ಆಗಿರುವಂತಹ ಮೆಂಬರ್ಗಳಲ್ಲಿ ಆಕೆಗೆ ಗೊತ್ತಿರುವಂತವರು ಗೊತ್ತಿಲ್ಲದೇ ಇರುವಂತವರು ಕೂಡ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ ಒಂದು ರಿಚ್ ಪಾರ್ಟಿಯಲ್ಲಿ ಫ್ರಾನ್ಸಿಸ್ಕಾಳ ಗೆಳೆತಿ ಜೆರೋಮ್ ಕಮೇಲಿ ಕೂಡ ಇರ್ತಾಳೆ ಅವಳು ಫ್ರಾನ್ಸಿಸ್ಕಾಳ ಸೌಂದರ್ಯವನ್ನು ಕಂಡು ಅಸೂಹೆ ಪಡ್ತಾ ಗಂಡ ಸತ್ತೋದ್ರು ಕೂಡ ಇವಳ ಸೌಂದರ್ಯ ಮಾತ್ರ ಕಡಿಮೆ ಆಗಿಲ್ಲ ಅಂತ ಲೇವಡಿ ಮಾಡ್ತಾ ಇರ್ತಾಳೆ ಆದ್ರೆ ಅವಳಿಗೂ ಕೂಡ ಗೊತ್ತಿಲ್ಲದೇ ಇರೋ ವಿಷಯ ಏನು ಅಂದ್ರೆ ಕಮೇಲಿಯ ಹಸ್ಬೆಂಡ್ ಕೂಡ ಈ ಲಾಟರಿಲಿ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿರ್ತಾನೆ ಈ ಲಾಟರಿಯಿಂದ ಆಕೆಗೆ ಹತ್ತತ್ರ ಹತ್ತು ಕೋಟಿ ಎಷ್ಟು ಹಣ ಬರ್ತಾ ಇರುತ್ತೆ ಇದರಿಂದಾಗಿ ಆಕೆ ರಿಚೆಸ್ಟ್ ವಿಡೋ ಆಗ್ತಾಳೆ ಇದೆಲ್ಲವೂ ಕೂಡ ಗೊತ್ತಿರುವಂತಹ ಆಕೆಯ ಲಾಯರ್ ತನ್ನ ಟ್ರ್ಯಾಕ್ ಚೇಂಜ್ ಮಾಡಿ ಯೋಚನೆ ಮಾಡತೊಡಕ್ತಾನೆ ಈ ಲಾಟರಿಯಿಂದ ಬರುವಂತಹ ಬರೀ ಕಮಿಷನ್ ನನಗೆ ಸಾಕಾಗೋದಿಲ್ಲ ಹಾಗಾಗಿ ಆ ಲಾಟರಿಯ ಪೂರ್ ಅಮೌಂಟ್ ನನಗೆ ಬಂದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾನೆ ಅದಕ್ಕಾಗಿ ಅವನು ಮದುವೆ ಮದುವೆಯಾಗುವಂಥ ಪ್ರಪೋಸಲ್ ಒಂದನ್ನು ಅವಳ ಮುಂದಿಡ್ತಾನೆ ನಿನ್ನ ಮತ್ತು ನಿನ್ನ ಮಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಲೂ ಫ್ರಾನ್ಸಿಸ್ಕಾಗೆ ಹೇಳ್ತಾನೆ ಫ್ರಾನ್ಸಿಸ್ಕಾ ಲಾಯರ್ ಸಸೇರಾಗೆ ಯಾವ ಉತ್ತರವನ್ನು ಕೂಡ ಕೊಡೋದಿಲ್ಲ ಅಷ್ಟರಲ್ಲಿ ಲಾಯರ್ ಸಸೇರನ್ನ ಎಣ್ತಿ ಮೇಲ್ನಿಂದ ಅವನನ್ನು ಕರೀತಾಳೆ ನಂತರ ಫ್ರಾನ್ಸಿಸ್ಕಾ ಅಲ್ಲಿಂದ ಹೊರಟು ಬಿಡ್ತಾಳೆ ಒಂದಿನ ಫ್ರಾನ್ಸಿಸ್ಕಾ ಮತ್ತು ಮಗಳು ಕಾರ್ನಲ್ಲಿ ಬರ್ತಾ ಇರಬೇಕಾದ್ರೆ ಅವಳ ಕಾರು ಒಬ್ಬ ಯುವಕನಿಗೆ ಕೂತ್ಕೊಳ್ಳುತ್ತೆ ಆತನ ಹೆಸರು ಆಂಟನಿ ಇದರಿಂದಾಗಿ ಅವಳು ಅವನನ್ನ ಮನೆಗೆ ಕರ್ಕೊಂಡು ಬಂದು ಅವನಿಗೆ ಫಸ್ಟ್ ಏಡ್ ಮಾಡ್ತಾಳೆ ಆನಂತರದ ದಿನಗಳಲ್ಲಿ ಫ್ರಾನ್ಸಿಸ್ಕಾಗೆ ಆಂಟನಿ ಇಷ್ಟವಾಗ ತೊಡಗ್ತಾನೆ ಫ್ರಾನ್ಸಿಸ್ಕಾಳ ಮಗಳು ಕೂಡ ಆಂಟನಿಯ ಜೊತೆ ತುಂಬಾ ಪ್ರೀತಿಯಿಂದ ಆಟವಾಡಿಕೊಳ್ತಾ ಇರ್ತಾಳೆ ಆಂಟನಿ ಇವಳಿಗೆ ಬೇರೆ ಗಂಡಸರ್ತರ ಕಾಣಿಸಲ್ಲ ಅವನ ಹತ್ರ ದುಡ್ಡಿಲ್ತಾ ಇರ್ಬೋದು ಆದ್ರೆ ಒಳ್ಳೆತನ ಇರುತ್ತೆ ಆತ ಕೂಡ ಫ್ರಾನ್ಸಿಸ್ ಕಾಳನ್ನ ಜೆನ್ಯೂನ್ ಆಗಿ ಇಷ್ಟಪಡ ತೊಡಕ್ತಾನೆ ಮೊದಲು ಅವಳು ಅವನನ್ನ ಇಗ್ನೋರ್ ಮಾಡ್ತಾಳೆ ಆದ್ರೆ ಬರ್ತಾ ಬರ್ತಾ ಅವಳು ಕೂಡ ಅವನನ್ನ ಲವ್ ತೊಡಗ್ತಾಳೆ ಅವನ ಜೊತೆ ಸಂಭ್ರಮದ ಕ್ಷಣಗಳನ್ನ ಕಳೆ ತೊಡಗ್ತಾಳೆ ಈ ನಡುವೆ ಅವಳಿಗೆ ಒಂದು ಚಿಂತೆ ಇರುತ್ತೆ ಆಂಟನಿಗೆ ಈ ಲಾಟರಿ ಬಗ್ಗೆ ಹೇಗೆ ಹೇಳೋದು ಅಂತ ಆಂಟನಿಗೆ ಈ ಲಾಟರಿಯ ಬಗ್ಗೆ ಹೇಳಿದ್ರೆ ಆತ ಏನು ಅಂದ್ಕೊಳ್ತಾನೆ ಏನೋ ಆತ ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಬಹುದು ಅಂತ ಆಲೋಚನೆ ಮಾಡ್ತಾ ಇರ್ತಾಳೆ ಆದ್ರೆ ನಂತರ ಗೊತ್ತಾಗುತ್ತೆ ಆಂಟನಿಗೆ ಈ ಲಾಟರಿಯ ಬಗ್ಗೆ ಮೊದಲ ದಿನದಿಂದಲೇ ಗೊತ್ತು ಅಂತ ಹಾಗಾಗಿ ನೇ ಆತ ಅವಳನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ಲೈಫ್ ರಿಸ್ಕ್ ತೆಗೆದುಕೊಂಡು ಅವಳ ಕಾರಿಗೆ ಅಡ್ಡ ಬಂದು ಬಿದ್ದಿರ್ತಾನೆ ಯಾಕಂದ್ರೆ ಅವನು ಆಗ ಮಾಡೋದ್ರಿಂದ ಫ್ರಾನ್ಸಿಸ್ ಕಾಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಥಿಂಕ್ ಮಾಡಿರ್ತಾನೆ ಆನಂತರ ಅವಳನ್ನು ಲವಲ್ಲಿ ಬೀಳಿಸಬಹುದು ನಾಲ್ಕು ವರ್ಷಗಳವರೆಗೂ ಅವಳ ಜೊತೆ ಎಂಜಾಯ್ ಮಾಡ್ತಾ ಅವಳ ಹತ್ರ ಇರುವಂತಹ ದುಡ್ಡನ್ನು ಕೂಡ ಈಸಿಯಾಗಿ ಖರ್ಚು ಮಾಡಬಹುದು ಅನ್ನೋ ಸ್ಕೆಚ್ ಒಂದನ್ನು ಮೊದಲೇ ಹಾಕೊಂಡಿರ್ತಾನೆ ಆದರೆ ಅವನ ಪ್ಲಾನ್ಗಳೆಲ್ಲವೂ ಕೂಡ ಉಲ್ಟಾ ಆಗೋಗುತ್ತೆ ಯಾಕಂದ್ರೆ ಆ ವಿಷಯವೆಲ್ಲವೂ ಕೂಡ ಫ್ರಾನ್ಸಿಸ್ಗಾಗೆ ಗೊತ್ತಾಗುತ್ತೆ ಮತ್ತು ಅವಳು ಆಂಟನಿಯ ತನ್ನ ಮನಸ್ಸಿನಿಂದ ಮತ್ತು ಮನೆಯಿಂದ ಹೊರಕೆ ಆಗ್ತಾಳೆ ಫೈನಲಿ ಲಾಟರಿ ನಡೆಯುವಂತ ದಿನ ಬರುತ್ತೆ ಆ ವಿಷಯ ಅಷ್ಟರಲ್ಲಿ ಪೊಲೀಸರಿಗೂ ಕೂಡ ಗೊತ್ತಾಗಿ ಹೋಗಿರುತ್ತೆ ಸಿಟಿಯಲ್ಲಿ ಹೈ ಪ್ರೊಫೈಲ್ ವೇಷವಾಟಿಕೆ ನಡೀತಾ ಇದೆ ಅಂತ ಅವರಿಗೆ ಹಲವಾರು ಮೆಸೇಜ್ಗಳು ಬಂದಿರ್ತವೆ ಅದರ ಭಾಗವಾಗಿ ಅವರು ಲಾಯರ್ ಸಸೇರಾ ಆಫೀಸ್ ಮೇಲೆ ದಾಳಿ ಮಾಡಿ ಹಲವಾರು ಫೈಲ್ಗಳನ್ನು ಮತ್ತು ಚೆಕ್ಗಳನ್ನು ವಶಪಡಿಸಿಕೊಂಡು ಹೋಗ್ತಾರೆ ಈ ಸೀಕ್ರೆಟ್ ಬಂಪರ್ ಲಾಟರಿಯಲ್ಲಿ ಇರುವಂತಹ ಹೆಸರುಗಳು ಹೊರಕ್ಕೆ ಬಂದರೆ ಸಮಾಜದಲ್ಲಿ ಅವರ ಪ್ರೆಸ್ಟೀಜ್ ಹಾಳಾಗಿ ಹೋಗುತ್ತೆ ಇದರಿಂದಾಗಿ ಅವರೆಲ್ಲರೂ ಕೂಡ ಎಲ್ಲಿ ನಮ್ಮ ಮಾನ ಹರಾಜಾಗುತ್ತೋ ಅಂತ ತುಂಬಾ ಆತಂಕದಿಂದ ಇರ್ತಾರೆ ಫ್ರಾನ್ಸಿಸ್ಕಾ ಪೊಲೀಸರ ಮುಂದೆ ಏನು ಹೇಳ್ತಾಳೋ ನಮ್ಮ ಹೆಸರನ್ನು ಎಲ್ಲಿ ಹೇಳ್ಬಿಡ್ತಾಳೋ ಅಂತ ಎಲ್ಲರೂ ತುಂಬಾ ಯೋಚನೆಯಲ್ಲಿ ಮುಳುಗಿ ಹೋಗಿರ್ತಾರೆ ಆದರೆ ಫ್ರಾನ್ಸಿಸ್ಕಾ ಪೊಲೀಸರ ಎದುರು ಯಾರ ಹೆಸರನ್ನು ಕೂಡ ಮೆನ್ಷನ್ ಮಾಡೋದಿಲ್ಲ ಆಗ ಪೊಲೀಸರು ಹೇಳ್ತಾರೆ ನಿಮ್ಮ ಹೆಸರ ಮೇಲೆ ತುಂಬಾ ಚೆಕ್ಗಳು ಬಂದಿದ್ದಾವೆ ಆ ಚೆಕ್ಗಳೆಲ್ಲವನ್ನೂ ಕೂಡ ಲೆಕ್ಕ ಮಾಡಿದರೆ ಸುಮಾರು ಕೋಟಿಗಳಷ್ಟು ದುಡ್ಡು ನಿಮ್ಮ ಹೆಸರಿಗೆ ಬಂದಿದೆ ಅದೆಲ್ಲಿಂದ ಬಂತು ಅಂತ ಪೊಲೀಸರು ಪ್ರಶ್ನೆ ಮಾಡ್ತಾರೆ ಮತ್ತು ನಿಮಗೆಲ್ಲ ದುಡ್ಡು ಕೊಟ್ಟಿರೋರು ನಿಮ್ಗೆ ಗೊತ್ತಾ ಅವ್ರು ಯಾರು ಅಂತ ಕ್ವಶನ್ ಮಾಡ್ತಾರೆ ಅದಕ್ಕೆ ಫ್ರಾನ್ಸಿಸ್ಕ ಹೇಳ್ತಾಳೆ ಹೌದು ಅವರೆಲ್ಲರೂ ಕೂಡ ನನಗೆ ಗೊತ್ತು ಅವರೆಲ್ಲರೂ ನನ್ನ ಗಂಡನ ಫ್ರೆಂಡ್ಸು ನನ್ನ ಗಂಡ ಸತ್ತು ಹೋದ ನಂತರ ನನಗೆ ಎಲ್ಪ್ ಮಾಡೋದಕ್ಕೋಸ್ಕರ ಚಾರಿಟಿಯ ಭಾಗವಾಗಿ ಆ ದುಡ್ಡನ್ನ ನನಗೆ ಕಳ್ಸಿಕೊಟ್ಟಿದ್ದಾರೆ ಅಷ್ಟೇ ಅಂತ ಹೇಳ್ತಾಳೆ ಅವರು ಹೀಗೆ ಸಹಾಯಾರ್ಥವಾಗಿ ಚಾರಿಟಿ ಫಂಡ್ ಅನ್ನು ಕೊಟ್ಟಿರೋದ್ರಿಂದ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಅವರು ಭಾವಿಸಿದ್ದಾರೆ ಅಂತ ಹೇಳ್ತಾಳೆ ಹಾಗಾಗಿ ನೆವಳು ಒಂದು ಲಾಟರಿಯನ್ನು ಪ್ಲಾನ್ ಮಾಡ್ಕೊಂಡಿರ್ತಾಳೆ ಎಂಟ್ರಿ ಫೀಸ್ ಅಂತ ಹೇಳಿ ಸಾವಿರಾರು ಡಾಲರ್ಗಳನ್ನು ಚಾರಿಟಿಯ ಹೆಸರಲ್ಲಿ ರೆಸಿಪ್ಟನ್ನು ಕೊಟ್ಟಿರ್ತಾರೆ ಹೀಗಾಗಿ ಅವಳು ಯಾರ ಹೆಸರುಗಳನ್ನು ಕೂಡ ಹೇಳದೆ ಎಲ್ಲರ ಗೌರವ ಪ್ರತಿಷ್ಠೆಗಳನ್ನು ಕಾಪಾಡಿರ್ತಾಳೆ ಕೊನೆಗೆ ಪೊಲೀಸರು ಎಲ್ಲ ಚೆಕ್ಗಳನ್ನು ಕೂಡ ಅವಳ ಅಕೌಂಟ್ಗೆ ಜಮಾ ಮಾಡ್ತಾರೆ ಸಿನಿಮಾದ ಎಂಡ್ನಲ್ಲಿ ಫ್ರಾನ್ಸಿಸ್ಕಾ ತನ್ನ ಮಗಳು ಮತ್ತು ಕೆಲಸದಾಕೆ ರೋಜಾರಿಯ ಜೊತೆ ಇಟಲಿಗೆ ಹೊರಟು ಹೋಗ್ತಾಳೆ ಅಲ್ಲಿಂದ ಮತ್ತೆ ಅವಳ ಹೊಸ ಲೈಫು ಶುರುವಾಗುತ್ತೆ ಫೈನಲ್ ಯಾಕೆ ಲೈಫಲ್ಲಿ ಗೆದ್ದಿರ್ತಾಳೆ ಸುಂದರವಾದಂತಹ ಹೆಂಗಸರು ಕಂಡ್ರೆ ಅವಳಿಗಾಕಿ ಅಪಹಪಿಸುವ ಆಸೆ ಪಡುವಂತಹ ಗಂಡಸರಿಗೆ ತನ್ನ ಸೌಂದರ್ಯಾಸ್ತ್ರವನ್ನು ಪ್ರಯೋಗಿಸಿ ಅವರಿಗೆಲ್ಲ ಬುದ್ಧಿ ಕೆಲಸಿರ್ತಾಳೆ ಇಲ್ಲಿಗೆ ಈ ಸಿನಿಮಾ ಎಂಡಾಗತ್ತೆ ನಮಸ್ಕಾರ